ನಾವು ಕರೆದ್ರೆ ಬಿಜೆಪಿಗೆ ಬಿಜೆಪಿನೇ ಕಿತ್ತುಕೊಂಡು ಬರುತ್ತೆ ಆಪರೇಷನ್ ಹಸ್ತದ ಬಗ್ಗೆ ಈಶ್ವರ ಖಂಡ್ರೆ ಅವರು ಕೊಟ್ಟಿರುವಂತ ಪ್ರತಿಕ್ರಿಯೆ ಇದೆ ನಾವು ಮನಸ್ಸು ಮಾಡಿದ್ರೆ ಬಿಜೆಪಿಯ ಎಲ್ಲರೂ ಬರ್ತಾರೆ ಕಾಂಗ್ರೆಸ್ ತತ್ವ ಸಿದ್ಧಾಂತ ಒಪ್ಪಿ ಬಂದ್ರೆ ಸೇರಿಸಿಕೊಳ್ತೀವಿ ವಿನಯ ಕುಲಕರ್ಣಿ ಅವರ ಹೇಳಿಕೆಯನ್ನ ಅಪಾರ್ಥ ಮಾಡ್ಕೊಳ್ಳಲಾಗಿದೆ ಸರ್ಕಾರದಲ್ಲಿನ ಬದಲಾವಣೆ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ಮಾಡುತ್ತಾರೆ ಅಂತ ಹೇಳಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕರೆದ್ರೆ ಬಿಜೆಪಿಗೆ ಬಿಜೆಪಿನೇ ಬಂದುಬಿಡುತ್ತೆ ಅಂತ ಹೇಳಿ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ ಕನಸಿನಲ್ಲೇನು ಆಗೋದಿಲ್ಲ ಸರ್ಕಾರ ಬಹಳ ಭದ್ರವಾಗಿದೆ ಬಹಳ ಬಂಡೆಗಿಂತನೂ ಭದ್ರವಾಗಿದೆ ಯಾವುದೇ ರೀತಿ ಏನೂ ಸರ್ಕಾರಕ್ಕೆ ತೊಂದರೆ ಇಲ್ಲ ಇವತ್ತು ಗಟ್ಟಿಯಾಗಿದ್ದೇವೆ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದೇವೆ ಅವರಿಗೆ ನಡುಕ ಹುಟ್ಟಿದೆ ಬಿಜೆಪಿ ಅವರಿಗೆ ಇಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಸ್ವಪಕ್ಷದವರು ಹೇಳ್ತಾ ಇದ್ದಾರೆ ಸರ್ ಈಗ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ 2 ವರ್ಷದಲ್ಲಿ ಬದಲಾವಣೆ ಆಗಿದೆ ವಿನಯ್ ಕುಲಕರ್ಣಿ ಅವರ ಹೇಳಿಕೆ ಅಪಾರ್ಥ ಮಾಡಿಕೊಳ್ಳಲಾಗಿದೆ ಈಗಾಗಿ ಇವತ್ತು ವಿನಯ್ ಕುಲಕರ್ಣಿ ಅವರು ನಮ್ಮ ಪಕ್ಷದ ಒಬ್ಬ ಸಕ್ರಿಯ ನಾಯಕರಾಗಿದ್ದಾರೆ ನಮ್ಮ ಸಹೋದರ ಆಗಿದ್ದಾರೆ ಇವತ್ತು ಅವರ ಜೊತೆಯಲ್ಲಿ ನಾನು ಮಾತಾಡ್ತೇನೆ ಈಗ ಬಿಜೆಪಿ ಶಾಸಕರು ಎಷ್ಟು ತಮ್ಮ ಸಂಪರ್ಕದಲ್ಲಿ ಬಿಜೆಪಿ ಅವರು ಎಷ್ಟು ಬರ್ತಾ ಇದ್ದಾರೆ ನೋಡಿ ನಾವು ಮನಸ್ಸು ಮಾಡಿದ್ರೆ ಎಲ್ಲರೇ ಬರ್ತಾರೆ ನಮ್ಮ ತತ್ವ ಸಿದ್ಧಾಂತಕ್ಕೆ ಯಾರು ಒಪ್ಪಿಗೆ ಕೊಡ್ತಾರೆ ಯಾರು ಬರ್ತೀವಿ ಅಂತ ಹೇಳ್ತಾರೆ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಬಂದ್ರೆ ನಾವು ಪರಿಶೀಲನೆ ಮಾಡ್ತೀವಿ ಎಷ್ಟು ಜನ ಬರಬಹುದು ಸಾಧ್ಯತೆ ನಾನು ಹೇಳಿದೆ ಈಗಾಗಲೇ बीजेपी बीजेपी ने संपूर्ण कित्तुकोंडु बरुवंत साध्यतेगळिदावे न्यूज़ फर्स्ट प्रतिक्षण निम्मदि